ಫ್ರೆಂಡ್ಸ್, ಕೆಲಮನೆ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಇದು ಹೇಳಿದೆ ಅಲ್ವಾ, ಹಬ್ಬದ ದಿನ ಶಾಪಿಂಗ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ. ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಲಿಪ್ ಸಿಂಕ್ ಆಗ್ತಾಯಿಲ್ಲ, ಏನೂ ಅಂದ್ಕೊಬೇಡಿ. ಏಕೆಂದರೆ ಒಂದು ವಾರ ಆಗೋಗ್ಬಿಡ್ತಲ್ವಾ ವಿಡಿಯೋ ಮಾಡಿ, ಹಾಗಾಗಿ ವಾಯ್ಸ್ ಓವರ್ ಕೊಡಬೇಕಾಯಿತು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವತ್ತು ನಮ್ಮೂರ ಮಾರ್ಕೆಟ್ನ ಸಿಂಪಲಾಗಿ ನಿಮಗೆ ಶೇರ್ ಮಾಡ್ತೀನಿ, ಹಬ್ಬದ ದಿನ ಹೇಗಿರುತ್ತೆ ನಮ್ಮ ಊರಿನ ಮಾರ್ಕೆಟ್, ಹಾಗೆ ನಾನೆಲ್ಲ ಏನೆಲ್ಲ ತೊಗೊಂಡೆ ಅಂತ ನೀವು ಸಿಂಪಲಾಗಿ ನೋಡ್ಬೋದು. ಜಾಸ್ತಿ ವಾಯ್ಸ್ ಓವರ್ ಇಲ್ಲ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರುತ್ತೆ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಇದು ಬಂದು ನಮ್ಮ ಚಂದ್ರಪಟ್ಟಣದ ಮೇನ್ ಮಾರ್ಕೆಟ್ ಎಂಟ್ರೆನ್ಸ್ ಆಯಿತಾ. ಸ್ಟಾರ್ಟಿಂಗೇ ಹಣ್ಣಿನ ಅಂಗಡಿಗಳು ಸಿಗತ್ತೆ, ನಾನು ಹಿಂದೆ ನೋಡಬೇಕು ಜನಗಳು ಎಷ್ಟಿದೆ ಅಂತ ಅಂದ್ಬಿಟ್ಟು. ನೀವೇ ನೋಡ್ಕೊಂಡು ಬನ್ನಿ. ಈಗ ಮಾರ್ಕೆಟಲ್ಲೆಲ್ಲ ಶಾಪಿಂಗ್ ಆಯಿತು, ಈಗ ಡೈರೆಕ್ಟ್ ರೇಣುಕಂಬ ರೋಡಿಗೆ ಎಂಟ್ರಿ ಕೊಟ್ವಿ. ಇದು ಬಂದು ಬೆಂಗಳೂರಲ್ಲಿ ಚಿಕ್ಕಪೇಟೆ ಹೇಗೋ, ನಮ್ಮ ಚನ್ನರಾಯಪಟ್ಟಣದಲ್ಲಿ ರೇಣುಕಂಬ ರೋಡ್ ಹಾಗೇನೆ. ಪ್ರತಿಯೊಂದು ಸಿಗುವಂಥ ಏರಿಯಾ ರೇಣುಕಂಬ ರೋಡ್ ಅಂತ, ಚನ್ನರಾಯಪಟ್ಟಣದಲ್ಲಿ ತುಂಬ ಫೇಮಸ್ ಆಯಿತಾ. ಏನಾದರೂ ಈ ರೋಡಿಗೆ ಎಂಟ್ರಿ ಕೊಟ್ಬಿಟ್ರೆ ನಮ್ಗೆ ಏನೆಲ್ಲ ಬೇಕೋ ಒಂದೇ ರೋಡಲ್ಲೇ ಸಿಕ್ಬಿಡತ್ತೆ, ಎಲ್ಲನೂ ತೊಗೊಂಡು ನಾವು ಮನೆಗೆ ಹೋಗ್ಬೋದು. ಬಟ್ಟೆ ಅಂಗಡಿ ಆಗಿರ್ಬೋದು, ಪಾತ್ರೆ ಅಂಗಡಿ ಆಗಿರ್ಬೋದು, ಈ ಕಬ್ಬಿಣದ ಅಂಗಡಿಗಳಾಗಿರ್ಬೋದು, ತುಂಬಾ ಅಂಗಡಿಗಳು ಇನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ, ಸುಮಾರು ಅಂಗಡಿಗಳು, ಬೇರೆ ಬೇರೆ ರೀತಿಯ ಅಂಗಡಿಗಳು ಸಿಗ್ತವೆ. ಹಾಗಾಗಿ ನಾವು ಇದನ್ನು ಚಿಕ್ಕಪೇಟೆಗೆ ಹೋಲಿಸ್ತಾ ಇದ್ದೀನಿ. ನಮ್ಮೂರಲ್ಲಿ ನೋಡ್ತಾ ಇರ್ಬೋದು ಎಷ್ಟೆಲ್ಲ ಅಂಗಡಿಗಳಿದೆ ಅಂತ. ಇಲ್ಲಿ ಸ್ವಲ್ಪ ಜನಜಂಗುಳಿ ಕಮ್ಮಿ ಇದೆ, ಎಲ್ಲ ಮಾರ್ಕೆಟಿಗೆ ಸೇರ್ಕೊಂಡು ಬಿಟ್ಟಿದ್ದಾರೆ. ಹಾಗಾಗಿ ಸಿಂಪಲಾಗಿ ನಮ್ಮೂರಿನ ಮಾರ್ಕೆಟ್ನ ತೋರಿಸಿದ್ದೀನಿ ನಿಮಗೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ, ದಯವಿಟ್ಟು ಫಾಲೋ ಮಾಡಿ. ನಿಮ್ಮ ಸಪೋರ್ಟ್ ನಮ್ಮ ಫ್ಯಾಮಿಲಿಗೆ ತುಂಬಾ ಮುಖ್ಯ ಇದೆ. ಹಾಗೆ ಅಮ್ಮನ ಜೊತೆ ಮಾತಾಡ್ಕೊತ ಮನೆ ಕಡೆ ಹೊರಟ್ವಿ. ಹೀಗಿದೆ ನಮ್ಮ ಚನ್ನರಾಯಪಟ್ಟಣದ ಮಾರ್ಕೆಟು. ಬರೋ ರೋಡಲ್ಲಿ ನಮ್ಮ ಅಮ್ಮ ತುಂಬ, ನಾವು ಸಣ್ಣ ಮಕ್ಕಳಿದ್ದಾಗ ಈ ಒಂದು ಸ್ಕೂಲಲ್ಲಿ ಅಡುಗೆ ಕೆಲಸ ಮಾಡ್ತಾಯಿದ್ರು. ಓಂ ಪ್ರಥಮ ಚನ್ನರಾಯಪಟ್ಟಣಕ್ಕೆ ನಮ್ಮ ಅಮ್ಮನೇ ಹೆಡ್ ಕುಕ್ಕಾಗಿ ಕೆಲಸ ಮಾಡೋಕ್ಕೆ ಸೇರಿಕೊಂಡಿದ್ದು, ಒಬ್ಬರೇ ಇಡೀ ಚನ್ನರಾಯಪಟ್ಟಣದಲ್ಲಿ. ಅಮ್ಮನೇ ಫಸ್ಟು ಶುರು ಮಾಡಿದ್ದು, ಅದಾದಮೇಲೆ ಎಲ್ಲ ಸ್ಕೂಲ್ಗೂ ಬಿಸಿ ಊಟ ಮಾಡೋದಕ್ಕೆ ಕೊಟ್ರಲ್ಲ, ಏನಂತಾರೆ, ಒಂದು ಹಾರ್ಡರ್ನ ಕೊಟ್ರಲ್ಲ, ಆವಾಗ ಸುಮಾರು ಜನ ಸೇರಿಕೊಂಡ್ರು. ಬಿಟ್ಟರೆ ಫಸ್ಟು ಗೌರ್ಮೆಂಟ್ ಸ್ಕೂಲ್ಗೆ ಒಬ್ಬರೇ ಮನೇಲೇ ಮಾಡ್ಕೊಡ್ತಾಯಿತ್ತು, 20 ರೂಪಾಯಿಗೆ ಡೈಲಿ 20 ರೂಪಾಯಿ ಕೊಡೋರು, ಮನೇಲೇ ಮಾಡಿಸ್ಕೊಂಡು ತೊಗೊಂಡೋಗ್ತಾಯಿದ್ರು. ಆ ಥರ ಮಾಡ್ತಾಯಿದ್ದಿದ್ದು ವ್ಯವಸ್ಥೆ ಫಸ್ಟು. ಹಂಗಾಗಿ ಅದನ್ನು ಹೇಳಲಿಕ್ಕೆ ತುಂಬ ಖುಷಿಯಾಯಿತು. ಚನ್ನರಾಯಪಟ್ಟಣದ ಮಿಡಲ್ ಸ್ಕೂಲು, ಗೌರ್ಮೆಂಟ್ ಮಿಡಲ್ ಸ್ಕೂಲ್ಗೆ ನಮ್ಮಮ್ಮ ಫಸ್ಟು ಕುಕ್ಕಾಗಿ ಕೆಲಸ ಮಾಡೋಕ್ಕೆ ಸೇರಿಕೊಂಡಿದ್ದು. ಹಾಗೆ ಮನೆ ಕಡೆ ಬಂದ್ವಿ. ಈ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಅಮ್ಮ ತುಂಬಾ ಓಲ್ಡ್ ಮೆಮೊರಿ ನೆನೆಸ್ಕೊಂಡು ತುಂಬ ಬೇಜಾರಾಯಿತು. ತುಂಬ ಕಷ್ಟಪಟ್ಟಿದ್ದಾರೆ ಅಮ್ಮ ನಮಗೋಸ್ಕರ, ಅಪ್ಪ
ತುಂಬ ಡ್ರಿಂಕ್ಸ್ ಮಾಡ್ತಾರಲ್ವಾ, ಮನೆ ತುಂಬ ಜವಾಬ್ದಾರಿ ತೊಗೊಂಡು ನಮ್ಮನ್ನೆಲ್ಲ ಸಾಕಿ ಒಂದು ಒಳ್ಳೆ ಸ್ಥಾನಕ್ಕೆ ಒಳ್ಳೆ ಮನೆ ಕೊಟ್ಟು ಮದುವೆ ಮಾಡಿ ನನ್ನ ತಮ್ಮನ ಒಂದು ಒಳ್ಳೆ ಸ್ಥಾನಕ್ಕೆ ತಂದಿದ್ದಾರೆ. ಹಂಗಾಗಿ ತುಂಬ ಖುಷಿಯಾಯಿತು. ಬರೋ ರೋಡಲ್ಲಿ ಸಿಕ್ತಲ್ಲ ಅಂದ್ಬಿಟ್ಟು, ಹಾಗೆ ಈಗ ನಾವು ಹೊಸ ಮನೆ ಮಾಡ್ಕೊಂಡಿದ್ದೀವಲ್ವ, ಅದಿದೇ ಬಿಲ್ಡಿಂಗು, ಅಮ್ಮನ ಮನೆ ಹತ್ರನೇ ಮಾಡ್ಕೊಂಡಿರೋದು. ಅಪ್ಪ ತಿರೋದ್ರಲ್ವಾ, ಹೊಸ ವಿಡಿಯೋ ನೋಡ್ತಾ ಇರೋರಿಗೆ ಗೊತ್ತಿರಲ್ಲ. ಹಾಗಾಗಿ ನಾವು ಹತ್ರಕ್ಕೆ ಬಂದಿದ್ದೀವಿ ಅಮ್ಮನ ನೋಡ್ಕೊಳ್ಳೋಕ್ಕೋಸ್ಕರ. ಹಾಗೆ ಇದು ಬಂದು ಶಂಖಪುಷ್ಪ ಗಿಡ, ನಮ್ಮ ಮನೆ ಹತ್ರನೇ ಇದೆ. ಬಿಳಿ ಕಲರ್ ಇದೆ, ನೀಲಿ ಕಲರು ಇರುತ್ತೆ ಅದರಲ್ಲಿ, ಬಿಳಿ ಕಲರ್. ಇದು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅಂದರೆ ಕಷಾಯ ಏನಾರು ಮಾಡುವಾಗ ಒಂದು ಹೂವು ಅಥವಾ ಒಂದು ಸ್ವಲ್ಪ ಬಳ್ಳಿನೋ ಕಿತ್ಕೊಂಡು ಹಾಕ್ಕೊಂಡು ಕುಡಿದಾಗ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ ಅಂತ ಹೇಳ್ತಾರೆ. ಹಾಗೆ ಅದನ್ನೆಲ್ಲ ನೋಡಿ ತೋರಿಸ್ತಾ ನಿಮಗೆ ಅಮ್ಮನ ಮನೆಗೆ ಬಂದ್ವಿ. ಇದು ಬಂದು ಅಮ್ಮವ್ರ ಮನೆ, ಅಂದರೆ ಹಿಂದ್ಗಡೆ ಎರಡು ಸೀಟ್ ಮನೆ ಇದೆ, ಅದನ್ನು ಬಾಡಿಗೆ ಕೊಟ್ಟಿದ್ದಾರೆ. ಅಮ್ಮವರು ಇದ್ರ ಮುಂದ್ಗಡೆ ಇರೋದು. ಫ್ರೆಂಡ್ಸ್, ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮಾಹಿತಿಗಳು ಫಸ್ಟ್ ಟೈಮಲ್ಲೂ ಸ್ವಲ್ಪ ನರ್ವಸ್ ಆಗಿದ್ದೀನಿ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ಇವ್ರು ಬಂದು ನಮ್ಮ ದೊಡ್ಡಮ್ಮ ಎಲ್ಲ ಒಂದೇ ಕಡೆ ಇರೋದು. ಹಣ್ಣುಗಳು ಹೂ ಎಲ್ಲ ಥರ ಹೋಗಿದೆ ಅಂಟಿ. ಇಲ್ಲಿ ಮಾಮೂಲಿ ಕಳಸ ಪೂಜೆ ಅಲ್ವಾ ಆಂಟಿ? ಇಲ್ಲ ಆಂಟಿ, ನಾವೇನು ನಡೆಸಲ್ಲ. ಮಾಮೂಲಿ ಕಳಸ ಪೂಜೆ ಏನು ಮಾಡ್ಕೊಂಬಂದಿದ್ದೀನೋ ಅದೇ ಥರನೇ ಮಾಡೋದು. ಅಲಂಕಾರ ಮಾಡ್ತೀನಷ್ಟೇ, ಹೂವಿನ ಅಲಂಕಾರ. ಸುಮ್ಮನೆ ಅವೆಲ್ಲ ನಡೆಸಬಾರ್ದು ಅಂಟಿ, ನಡ್ಸ್ಕೊಂಬಂದಿದ್ರೆ ಮಾತ್ರ ಮಾಡಬೇಕು. ಅದನ್ನೇ ನಾನು ಹೇಳಿದ್ದು. ಮಾಮೂಲಿ ಕಳಸ ಕೂರಿಸ್ತೀವಲ್ಲ ಅದೇ ಲಕ್ಷ್ಮಿ ಕೂರಿಸ್ದಂಗೆ ಲೆಕ್ಕ ಆಂಟಿ. ನಾವು ಮುಖವಾಡ ಒಂದು ಹಾಕಲ್ಲ ಬಿಟ್ಟು ನೆಲ್ಲ ಮಾಡಿರ್ತೀವಿ, ಒಂದು ತಿಂಡಿಗಳು ಮಾಡಲ್ಲ ಅಷ್ಟೇ. ಅದೇ ದೊಡ್ಡಮ್ಮ ಅಂತೇಳಿ ಆಂಟಿ ಅಂತ ಇದ್ದೀನಿ ಅನ್ಕೋಬೇಡಿ. ನಾವು ಚಿಕ್ಕ ಮಕ್ಕಳಿಂದ ಇವ್ರನ್ನ ಆಂಟಿ ಆಂಟಿ ಅಂತ ಅಂದೇ ಅಭ್ಯಾಸ. ಹಂಗಾಗಿ ಹಾಗೇನೆ ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ ಅಷ್ಟೇ. ಫ್ರೆಂಡ್ಸ್ ನೋಡಿದ್ರಲ್ವ, ಇದು ಅಮ್ಮನ ಮನೆ ಮುಂದ್ಗಡೆ ಹೇಗೆ ಕಾಣಿಸುತ್ತೆ ನೋಡಿ. ವ್ಯೂ ಸಂಜೆ ಆಯ್ತಾ ಆಯ್ತಾ ಅಷ್ಟು ಚಂದ ಕಾಣುತ್ತೆ ಅಲ್ವಾ ಹಸ್ರೆಲ್ಲ. ಹಾಗಾಗಿ ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡೆ. ಫ್ರೆಂಡ್ಸ್, ಇದಾಗಿತ್ತು ಸಿಂಪಲ್ ಮಾರ್ಕೆಟ್ ಶಾಪಿಂಗ್ ಬ್ಲಾಗ್. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಮತ್ತೊಮ್ಮೆ ಕೇಳ್ಕೊತೀನಿ. ಬೇಜಾರು ಮಾಡ್ಕೋಬೇಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.